ಹಲೋ ಹಲೋ ಸರ್, ನಮಸ್ತೆ. ಯೋಗೇಶ್ ಅವರೇ? ಹೌದು. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ವಿಡಿಯೋಗಳು ನಿಮ್ಮ ಆಶ್ರಮದ ತುಂಬಾ ನೋಡ್ತೀವಿ. ನಮಗೆ ತುಂಬಾ ಸಂತೋಷ ಆಗುತ್ತೆ. ನಿಮಗೆಲ್ಲ ಕರ್ಕೊಂಡೋಗಿ ಸನ್ಮಾನ ಮಾಡಿರೋದೆಲ್ಲ ನೋಡಿ ನಿಮ್ಮ ಸೇವೆಗೆ ನಮ್ಗೆ ತುಂಬಾ ಈ ಚಿಕ್ಕ ವಯಸ್ಸಿಗೆ ಅಂತ ತುಂಬಾ ದೊಡ್ಡ ಕೆಲಸ ಮಾಡ್ತೀರಾ ಅಂತ ನಮ್ಗೆ ತುಂಬಾ ಎಲ್ಲರೂ ಹೇಳತಾರಲ್ಲ ಸರ್ ಇದು ಬಾಯಲ್ಲಿ. ಯಾಕಂದ್ರೆ ಲಾನೇಕಲ್ಲಿ ನಿಮ್ ವಯಸ್ಸು ಚಿಕ್ಕ ಹುಡುಗ ನಿಮ್ಮೇಜ್ ಅವರೇ ರಾಜು ಅಂತ ನಮ್ ಸ್ನೇಹಿತರು ಒಬ್ರು ಮಾಡಿದ್ರು ಒಂದು 10 ವರ್ಷದಿಂದನೆ ಲಾನೇಕಲ್ಲಿ ಆಶ್ರಮ. ಆಗ್ಲಿಲ್ಲ ಅವ್ರ ಕೈಲಿ ಸರ್, ಅದು ಮನೆ ತರನೆ ಮಾಡಿ ಕೊನೆಗೆ ಅದನ್ನ ಸಂಸಾರಕ್ಕೆ ತಿರ್ಗ ಬಿಟ್ಬಿಟ್ರು. ಬಟ್ ಎಷ್ಟು ಕಷ್ಟ ಬಂದ್ರು ಸಹ ನೀವು ಅದ್ರಲ್ಲಿ ನುಗ್ಗಿದ್ದೀರಾ. ಬಟ್ ಅದ್ರ ತಕ್ಕಂತ ನಿಮ್ಮಿಂದ ದೇವರು ಇದ್ದಾನೆ ಸರ್. ಅದೇ ಅದ್ರ ತಕ್ಕಂತ ನಿಮ್ಮ ಶ್ರಮಕ್ಕೆ ನಿಮ್ಮಲ್ಲಿ ಕಲ್ಮಶ ಇಲ್ಲದ್ರೆ ನಿಮ್ಮ ಡ್ಯೂಟಿನ ಕೆಲವರು ನೋಡಿದ್ರೆ ನಂಬಿದ್ರೆ ನಮ್ಗೆ ಬೇಕಾ ಬೇಡ. ನಮ್ಮ ನೆಂಟರಿಗೆ ಕಾಯಿಲೆ ಬಂದ್ರೆ ಪಕ್ಕದಲ್ಲಿ ಕುತ್ಕೊಳ್ಳಲ್ಲ ಸರ್. ಹಂಗಿರೋವಾಗ ನೀವು ಈ ಚಿಕ್ಕ ವಯಸ್ಸಿಗೆ ನಿಮ್ಗೆ ಕೊಳಪು ಅನ್ನೋದು ಮನಸ್ಸಲ್ಲಿ ಇಟ್ಕೊಂಡಿರಾ? ಒಂದ್ ಹೇಳ್ಬೇಕಂದ್ರೆ ಒಂದು ಶಂಕರಾಚಾರ್ಯ ತರ ಶಂಕರಾಚಾರ್ಯ ಮನಸ್ಸಲ್ಲಿ ಇರುವಂತ ಭಾವನೆ ನಿಮ್ ಮನಸ್ಸಲ್ಲಿ ಇದೆ ಅಂದ್ರೆ ಈ ವಯಸ್ಸಲ್ಲಿ ಸರ್ ನಿಮ್ಮ ಮುಂದೆ ಒಬ್ಬ ಸ್ವಾಮೀಜಿನ ಕೆಲ್ಸಕ್ಕೆ ಬರಲ್ಲ, ಅಷ್ಟಕ್ಕೂ 500 ಕೆಲ್ಸಕ್ಕೆ ಬರಲ್ಲ ಸರ್. ನಾವು ನಮ್ ಸರ್ ಇಲ್ಲ ಸತ್ಯವಾದ ಸರ್ ನಿಮ್ಗೆ ಏನಂತ ಹೇಳಿದಾರೆ ಅಂದ್ರೆ ಜನವಾರ ಹಾಕೊಂಡು ನಾಮ ಇಟ್ಕೊಂಡ್ರೆ ಮಾತ್ರಕ್ಕೆ ಬ್ರಾಹ್ಮಣ ಅಲ್ಲ ಅಂತ ಸರ್. ಹೌದೌದು. ಬ್ರಹ್ಮಜ್ಞಾನ ಉಳ್ಳುವತಕ್ಕಂಥವನು ಬ್ರಾಹ್ಮಣ ಅಂತ ಹೇಳ್ತಾ ಇದೆ ಧರ್ಮ. 4 ಜನಕ್ಕೆ ಒಳ್ಳೇದು ಮಾಡ್ಬೇಕು, ಅನ್ನ ಆಗ್ಬೇಕು ಕಷ್ಟದಲ್ಲಿರೋರಿಗೆ, ಇದೇ ನನ್ನ ಧ್ಯೇಯ ಅಂತ ಯಾವಾಗ ನೀವು ನಂಬಿಕೊಂಡಿದ್ದೀರ? ಇದೇ ಬ್ರಹ್ಮಜ್ಞಾನ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಲ್ಲಿಗೆ ಬ್ರಹ್ಮಜ್ಞಾನ ಇದ್ಮೇಲೆ ನೀವು ಬ್ರಾಹ್ಮಣ ಲೆಕ್ಕ ಆಗೋದ್ರ ಅಲ್ಲಿಗೆ. ನೀವು ಅಭ್ಯಂತರ ಇಲ್ಲ ಅಂದ್ರೆ ಬೇಕಾದ್ರೆ ಒಂದು 50 ಕೆಜಿ ನಾವು ಸೊಸೈಟಿಗೆ ಅಕ್ಕಿ ಇದೆ ಅಂತ ಧಾರಾಳವಾಗಿ ತಗೋಬನ್ನಿ ಸರ್. 1 ಕೆಜಿ ಒಂದ್ ಲೋಟ ಹಾಲು ತಂದ್ರು ತಗೋತೀನಿ ಸರ್. ಖಂಡಿತ ಸರ್, ನೋಡಿದೆ ಎಲ್ಲ ಹುಡುಗರಿಂದ ಬರೀ 10 ಲೀಟರ್ ಹಾಲು ಚಿಕ್ಕ ಹುಡುಗರು, ಆ ಚಿಕ್ಕ ಹುಡುಗರು ಹಾಲು ತಂದಿರೋದು ತಗೊಂಡಿದ್ದೀರಾ. ನಿಮ್ಮ ವಿಡಿಯೋಗಳನ್ನ ತುಂಬಾ ನೋಡಿದ್ದೀನಿ ಅನ್ನೋದಕ್ಕೆ ಉದಾಹರಣೆ ಏನ್ ಬೇಕಂದ್ರೆ ನಿಮ್ ಸಂತೋಷ ಆಗಬೇಕು ಬರೀ ಕೆಲವು ಡಮ್ಮಿ ಮಾತುಗಳು ಹೇಳ್ತಾರೆ ಸರ್. ಆ ರೀತಿ ಬರ್ತಾರೆ. ನನಗೆ 49-50 ವರ್ಷ ಸರ್. ನಾವು ಸಿಂಗರು, ನಮಗೂ ತಂದೆ ತಾಯಿ ಆತರ ಏನಿಲ್ಲ. ಹೆಂಗಸರು ತೀರ್ಕೊಂಡು ಸುಮಾರು 15 ವರ್ಷ ಮೇಲೆ ಆಗೋಯ್ತು ಅನ್ಕೊಳ್ಳಿ. ಮಗ ಯಾರೋ ಸಾಕು ಕೊಟ್ಟಿದ್ದ ಅವನೆಲ್ಲ ಬೆಳ್ಕೊಂತವನೆ. ನಾವು ಒಬ್ಬ ಸಿಂಗರು, ನಾವು ಸಿಂಗರು ಸಣ್ಣ ಸಣ್ಣ ಎಡಿಟರು. ಬನ್ನಿ ಸರ್ ಆಶ್ರಮದಲ್ಲಿ ಕಾರ್ಯಕ್ರಮ ಕೊಡಿ. ಖಂಡಿತ ಸರ್, ಖಂಡಿತ ಸರ್, ಏನೇನು ತೊಂದರೆ ಏನಿಲ್ಲ. ನಾವು ಬಂದಾಗ ನಿಮ್ಮ ಹತ್ರ ಬಾಕ್ಸ್ ಇದೆ ಅಂದ್ರೆ ಅದೇ ಕರೋತಿ, ಅದು ಆನ್ ಮಾಡ್ಕೊಂಡು ಚಾರ್ಜಿಂಗ್ ಹಾಕೊಳ್ಳೋದು. ನನ್ನ ಹತ್ರ ಅದು ಯಾವ್ದು ಇಲ್ಲ ಸರ್. ಓಹ್, ನಿಮಗಾಗಿ ನಾನು ಟ್ರೈ ಮಾಡಿ ಒಬ್ರು ಇದಾರೆ ನಮ್ಗೆ ಮಂಜುಳಾ ಗುರುರಾಜ್ ಅವ್ರ ಹಾಡುಗಳೆಲ್ಲ ಅವ್ರು ಬರ್ದಿರೋದೆಲ್ಲ ಅವರೇನೆ ಶ್ರೀರಂಗ ಅಂತ ಹೇಳಿ ಅವ್ರ ಅಳಿಯ ಇದಾರೆ ಕೇರಪುರಮಲ್ಲಿ. ಅವ್ರಿಗೆ ಹೇಳಿದ್ರೆ ಏನೇನು ಮಾಡಿ ಇಟ್ಕೊಂಡ್ಬರ್ತಾರೆ ಇಲ್ಲ ಏನ ಮಾಡೋಣ ಬನ್ನಿ ಸರ್. ನಿಮಗಾಗಿ ಆಶ್ರಮದಲ್ಲಿ 10 ಜನ ಸಂತೋಷ ಆಗಿರೋಕ್ಕೆ ಬನ್ನಿ ಬನ್ನಿ ಸರ್ ಪ್ಲೀಸ್. ದೇವರಿದಾನೆ ಸರ್, ಯಾಕೆ ಇಟ್ಕೊಂತೀರಾ? ನಿಮ್ಗೆ ಫೋನ್ ಮಾಡಿ ನೀವು ಅಂದಿದ್ರಲ್ಲ ಎಲ್ಲ ಬಟ್ಟೆಗಳ ಹುಡುಗರು ಚೆನ್ನಾಗಿರೋ ಬಟ್ಟೆಗಳ ಮಕ್ಕಳಿಗೆ ಆಗುವಂತವೆಲ್ಲ ಎತ್ಕೊಂಡ್ ಬಂದು ನಿಮ್ಗೆ ನೋಡ್ಕೊಂಡು ಬನ್ನಿ 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 ಬಂದು ಬರ್ತೀನಿ ಸರ್. ತುಂಬಾ ನಿಮ್ಮ ಹತ್ತಿರದಿಂದ ನೋಡಿದ್ರೆ ದೇವ್ರನ್ನ ಎಷ್ಟು ದಿವಸ ಫೇಸ್ಬುಕ್ ಅಲ್ಲಿ ನೋಡ್ದಂಗ ಆಯ್ತು, ಡೈರೆಕ್ಟ್ ಆಗಿ ದೇವಸ್ಥಾನಕ್ಕೆ ಬರೋಂತ ಸಮಯ ಹತ್ರ ಬಂದಂಗ ಆಯ್ತು. ಮನುಷ್ಯ ಸಾಮಾನ್ಯರಲ್ಲಿ ಸಾಮಾನ್ಯ ಬನ್ನಿ ಸರ್. ಇಲ್ಲ 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 ಸರ್, ನನ್ನ ಲೆಕ್ಕಕ್ಕೆ ನಾನು ಶಶಿಧರ್ ಕೋಟೆ ಅವ್ರ ಜೊತೆ, ಮನೋಹರ್ ಜೊತೆಲಿ, ಮಂಜುಳಾ ಗುರುರಾಜ್ ಅವ್ರ ಜೊತೆ ಫೋಟೋ ತೆಗೆದುಕೊಂಡಿದ್ದೀನಿ, ನೀವು ತೋರಿಸ್ತೀನಿ. ಅದ್ಯಾವ್ದು ಹೆಚ್ಚು ಇಲ್ಲ ಸರ್ ನನ್ನ ಲೆಕ್ಕಕ್ಕೆ. ಅದು ಸ್ವಂತ ದುಡಿಮೆ, ಅವರ ಜೀವನಕ್ಕಾಗಿ ಬದುಕ್ತಾ ಇರೋಂತ ಅವ್ರಿಗೆ ಇಷ್ಟೊತ್ತು ನಾವು ಹೇಳಿರೋದು. ಬಟ್ ನೀವು ಅದ್ರಲ್ಲಿ ಗೊತ್ತೇ ಇರಲ್ಲ, ಅವ್ನು ಯಾವ ಜಾತಿಯಿಂದ ಗೊತ್ತಿರಲ್ಲ, ಏನ್ ಹೆಸರು ಗೊತ್ತೇ ಇರಲ್ಲ ನಿಮಗೆ. ಇದಲ್ವಾ ನಿಜವಾದ ಸೇವೆ? ಯಾವ ಗಲೀಜಾಗಿರೋನ್ನ ಆವಾಗಲೇ ಹೇಳ್ತನಲ್ಲ ತಿರ್ಗಾ, ನೆಂಟ್ರಿಗೆ ಪಕ್ಕದಲ್ಲಿ ಕುತ್ಕೊಳ್ಳಲ್ಲ ಸರ್ ನಾವು, ಸ್ನೇಹಿತನೇ ಆಗಲಿ ಅಂತದ್ದು ಈ ಕೆಲಸ ಮಾಡಿ ಇಲ್ಲಿವರೆಗೂ ತಂದ್ರೆ ಎಲ್ಲ ಪ್ರತಿ ಒಂದು ಇಂತಿಂತವ್ರು ಇಷ್ಟಿಷ್ಟು ಅಡಿ ಕೊಡಿಸ್ತಾವ್ರೆ ಅನ್ನೋದಂತೇಳಿ ಮನೆಯಲ್ಲಿ ಟಿವಿ ನೋಡಿದ್ರೆ ಆ ಅಮ್ಮನ ನಿಮ್ಗೆ ಫ್ಯಾನ್ ಆಗಿ ನಿಮ್ದೇ ಬರೀ ಆಶ್ರಮದ ತೋರಿಸ್ಕೊಂಡು ಇದು ಅದು ಸಹ ನೋಡಿದ್ದೀನಿ. ತುಂಬಾ ದೂರ ಊರಿಗೆ ಹೋಗಿ ನಿಮ್ಮನ್ನು ಕರೆಸ್ಕೊಂಡು ಸನ್ಮಾನ ಮಾಡಿರೋದು ನೋಡಿದ್ದೀನಿ ನಾನು. ತುಂಬಾ ಸಂತೋಷ ಆಗಿದೆ ಸರ್ ನಮ್ಗೆ ಚಿಕ್ಕ ವಯಸ್ಸಿಗೆ. ಅಂದ್ರೆ ಯಾಕಂದ್ರೆ ಕಾರಣ ಏನಂತಂದ್ರೆ ನೀವು ಪಡ್ಕೊಂಡ್ಬಿಟ್ಟಿರೋ ನೋವುಗಳು, ಅದರಲ್ಲಿ ನಿಮ್ಗೆ ಆಗಿರೋಂತ ಅವಮಾನಗಳು, ಅದೆಲ್ಲ ದಾಟಿದ್ದಕ್ಕೆ ಈ ನಡುವೆ ಒಂದು ಸ್ವಲ್ಪ ಸನ್ಮಾನ ಮಹಾ ಏನಿಲ್ಲ ಅಲ್ಗೂನು ಸ್ವಲ್ಪ ಏನ ಕ್ಯಾಲ್ವ ಕೊಟ್ಟಿ ತಕ್ಕ ಒಂದು 5 ಲಕ್ಷ ಕೊಟ್ಬಿಟ್ರೆ ಕೂಡ ಅದೊಂಥರ ಒಂದು ಬೊಕ್ಕೆ ಕೊಟ್ಟು ಒಂದು ಕವರಲ್ಲಿ ಹಣ್ಣು ಕೊಟ್ಟು ಯೋಗೇಶ್ ಅಂತ ಹೇಳಿ ಫೋಟೋ ತೆಗೆದುಕೊಳ್ಳಿ. ಥ್ಯಾಂಕ್ ಯು ಸರ್, ಬನ್ನಿ ಸರ್, ದೇವ್ರು ಒಳ್ಳೇದು ಮಾಡಿ. ಚನ್ನೇಶ್ವರ 21ನೇ ತಾರೀಕು 21ನೇ ತಾರೀಕು ಜಾತ್ರೆ ಇದೆ ನಮ್ಮ ಆಶ್ರಮದಲ್ಲಿ. 21 ಏನು ವಾರ ಬೀಳುತ್ತೆ ಸರ್? ಮಂಗಳವಾರ ಬೀಳುತ್ತೆ.
ಜಾತ್ರೆ ಇದೆ, ಇಡೀ ಆಶ್ರಮದಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬರಿಗೂ ಪೌರಾಣಿಕ ನಾಟಕ ಏರ್ಪಡ್ತಿದೀವಿ. ಸಂತೋಷದ ವಿಷಯ, ದಯವಿಟ್ಟು ಬನ್ನಿ. ನಮ್ಮ ಕೈಲಾಗಿದ್ದು ನಿಮ್ಮ ಆಶ್ರಮ ಬೆಳೆಯೋದಕ್ಕೆ ನಮ್ಗೇನಾದ್ರು ಅಂತ ನಾವೇನಿದ್ರು ಅಂತರ ಸರ್ ಅಂದ್ರೆ ನಮ್ ಬಡವ. ಬಟ್ ಆದ್ರೆ ನಿಮ್ ಕೈಲಿ ಏನಾಗುತ್ತೆ ಅಂದ್ರೆ ಕೊಡಕ್ ಆಗಲ್ಲ ಅನ್ಕೊಳ್ರಿ, ಬಟ್ ಕೊಡ್ಸೋರು 100 ಜನ ತೋರ್ಸ್ ಬಲ್ಲೆ ಸರ್. ಅಯ್ಯೋ ಸಾಕು ಸರ್ ಅಷ್ಟೇನೆ. ಈಗ ನಾನು ಕೊಟ್ರೆ 500 ಸರ್ ಕೊಡೋದು. ಬಟ್ ಆದ್ರೆ ನಂದೇನಂದ್ರೆ ಎನ್ ಟಿ ರಾಮರಾವ್ ರಾಜಕುಮಾರ್ ಸರ್ ಮೈಂಡ್ 100,000 ಕೊಡ್ಸ್ಬಿಡಣ್ಣ, ನಾನ್ ಕೊಡೋದು ಬರೀ 1,000 ಕೊಟ್ಬಿಟ್ಟು ಯಾಕೆ ನಿಲ್ಸ್ಬೇಕು? ಕೊಡಿಸ್ತಾನೆ ಇರೋಣ ಬಿಡು. ಒಂದು ಸಲ ನಮ್ ಕೈಲಾಗಿದ್ದು ಅಲ್ಲಿ ಇಲ್ಲಿ ಅಕ್ಕಿ ಕಲೆಕ್ಟ್ ಮಾಡ್ಕೊಂಡಾಗ ಬಂದ್ರಪ್ಪ ಓಟ್ ಬರ್ನಿಟ್ ಕರ್ಕೊಂಡಿ ತೋರಿಸಿ ನಮ್ ಕೈಲಾಗಿ ಮಾಡ್ತಾನೆ ಇರೋಣ ಪ್ರಾಣ ಇರೋದು. ಖಂಡಿತ ಖಂಡಿತ ಸರ್, ಖಂಡಿತ ಅಲ್ವಾ? ಬನ್ನಿ ಸರ್ ಪ್ಲೀಸ್. ನೀವು ನನ್ನ ಮೈಂಡ್ ಅಲ್ಲಿ ಇದೆ ಸರ್, ನಿಮ್ ಸರ್ ಮಾಡಿರೋ ಸೇವೆ ಏನ್ ಸಿನಿಮಾಗಳಲ್ಲ ಸರ್ ನೋಡೋದು. ನಿಜವಾಗ್ಲೂ ಅನ್ನ ಮಾಡ್ಕೊಂತಾ ಇದ್ದೀನಿ, ಸುಳ್ಳು ಹೇಳಬಾರ್ದು. ನಾವು ಚಿತ್ರರಂಗದ ಇದುವರೆಗೆ ಯಾವ್ದು ನೋಡಲ್ಲ ಸರ್ ನಾನು. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವತ್ತು ಯಾವ್ದಾಯ್ತು ಆಸನ ಮತ್ತೆ ನಿನ್ನೆ ಯಾವ್ದು ಬಂದ್ರು? ಹಾಲು ಯಾರು ತಂದು ಕೊಟ್ರು? ತರಕಾರಿ ಯಾರು ತಂದು ಕೊಟ್ರು? ಆಮೇಲೆ ನೀವೇ ಎತ್ಕೊಂಡಾಗ ಯಾರು ನಿಮ್ ಕೈಲಾಗಿದ್ರು ರೇಷನ್ ಇಲ್ದೇ ಅವ್ರಿಗೆ ಕೊಟ್ರಿ? ಯಾರ ಕೈಲಾಗಿ ನೀವೇನ್ ಮಾಡಿದ್ರಿ? ಜನ ನಿಮಗೇನ್ ಮಾಡ್ತಾವ್ರಿ? ನಾನು ಬಡವನಾದ್ರೆ ನನ್ನ ಕೈಲಾಗಿ ಅಬ್ಸರ್ವೇಷನ್ ಅಲ್ಲಿ ಇಲ್ಲಿ ನಮ್ಗಿಂತ ಒಳ್ಳೆಯವರು ಇದಾರಲ್ಲ ಈ ಕಾಲದಲ್ಲಿ ಕೂಡ ಅಂತ ಅನಿಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಮಾಡಿ ಸರ್, ಖಂಡಿತ ನಮ್ಮ ಕಡೆಯಿಂದ ಕೂಡ ಆಂಜನೇಯನ, ನಾವು ಆಂಜನೇಯನ ಅರ್ಚಕರು, ಸಣ್ಣ ಪುಣ್ಯ ತಿಥಿ ಕಾರ್ಯಗಳು, ಹೆಣ್ಣು ಮಕ್ಕಳು ಮನೆ ಒಳಗಡೆ ಕರ್ಕೊಳ್ಳೋದು, ನಾಮಕರಣ ಮದುವೆ ಮಾಡ್ತದ್ದು, ನಾವು 8 ಮೈಲಿಗೆ ಬಂದಿದ್ವಿ. ಒಂದ್ಸಲ ಅಲ್ಲೊಬ್ರು ಆಚಾರ್ಯ ಮನೆ ಪರಿಚಯ ಇತ್ತು ನಮ್ಗೆ ತುಮಕೂರು ಅವ್ರದ್ದು, ಅಲ್ಲಿ ಕಾರ್ಯ ಬಂದು ಮಾಡಿದ್ವಿ. ಇರ್ಲಿ, ಖಂಡಿತ ನಿಮ್ಮಲ್ಲಿ ಅತಿ ಶೀಘ್ರದಲ್ಲಿ ಭೇಟಿ ಮಾಡ್ತೀವಿ. ನಮಸ್ಕಾರ, ತುಂಬಾ ಧನ್ಯವಾದಗಳು ಸರ್, ತುಂಬಾ ಧನ್ಯವಾದಗಳು. ನಮಸ್ಕಾರ, ಜಯ ಹನುಮಾನ್ ಸರ್, ಅತಿ ಶೀಘ್ರದಲ್ಲಿ ಭೇಟಿ ಮಾಡ್ತೀವಿ. ನಮಸ್ಕಾರ, ತುಂಬಾ ಧನ್ಯವಾದಗಳು ಸರ್, ತುಂಬಾ ಧನ್ಯವಾದಗಳು. ನಮಸ್ಕಾರ, ಜಯ ಹನುಮಾನ್ ಸರ್, ಅತಿ ಶೀಘ್ರದಲ್ಲಿ ಭೇಟಿ ಮಾಡ್ತೀವಿ. ಪ್ಲೀಸ್, ಥ್ಯಾಂಕ್ ಯು. ನಮಸ್ಕಾರ, ತುಂಬಾ ಧನ್ಯವಾದಗಳು ಸರ್, ತುಂಬಾ ಧನ್ಯವಾದಗಳು. ನಮಸ್ಕಾರ, ನಮಸ್ಕಾರ.